ಸುಖ ಸಂಸಾರದ ಗುಟ್ಟು ಈ ವಿಡಿಯೋ ಪತಿ ಪತ್ನಿಯರಿಗಾಗಿ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವವರೆಗೆ ಎಂಬ ಮಾತಿದೆ ಅದೇನೇ ಇರಲಿ ಗಂಡ ಹೆಂಡತಿಯರು ಅವರ ಜಗಳವನ್ನು ಮುಂದುವರಿಸಬಾರದು ತಪ್ಪು ಯಾರದ್ದೇ ಇರಲಿ ಮರೆತು ಅನುಸರಿಸಿಕೊಂಡು ಹೋಗಬೇಕು ನಿಮ್ಮ ಪತಿ ಆಫೀಸಿಗೆ ಹೋಗುವಾಗ ಪರಿಸ್ಥಿತಿ ಏನೇ ಇದ್ದರೂ ನಗುನಗುತ್ತಾ ಕಳಿಸಿಕೊಡಿ ಏಕೆಂದರೆ ಹೊರಗಡೆ ಹೋಗುವಾಗ ಗಂಡನನ್ನು ಜಗಳ ಮಾಡಿ ಅಥವಾ ಬೇಜಾರು ಮಾಡಿ ಕಳಿಸಿಕೊಟ್ಟರೆ ನಿಮ್ಮ ಮೇಲಿನ ಬೇಜಾರನ್ನು ಆಫೀಸಿನಲ್ಲಿ ಬೇರೆಯವರ ಮೇಲೆ ತೆಗೆಯುತ್ತಾರೆ ಇದರಿಂದ ಇಡೀ ದಿನ ಬೇಜಾರಿನಲ್ಲಿ ಕಳೆದು ಹೋಗ್ತದೆ ಮತ್ತು ಸಂಜೆ ಬಂದ ಮೇಲೆ ಸಹ ಅದು ಮುಂದುವರಿತದೆ ಇದರ ಬದಲು ನಗುನಗುತ್ತಾ ಕಳಿಸಿಕೊಟ್ರೆ ನೀವು ಖುಷಿಯಾಗಿರ್ತೀರಿ ಹಾಗೆಯೇ ನಿಮ್ಮ ಪತಿ ಸಹ ಖುಷಿಯಾಗಿರುತ್ತಾನೆ ಇನ್ನು ಪತಿ ಮನೆಗೆ ಬಂದ ಕೂಡಲೇ ಸಮಸ್ಯೆಗಳನ್ನು ಹೇಳ್ತಾನೆ ಇರಬೇಡಿ ಮೊದಲು ಮುಗುಳು ನಗೆಯಿಂದ ಸ್ವಾಗತಿಸಿ ಅವರು ವಿಶ್ರಾಂತಿ ತೆಗೆದುಕೊಳ್ಳಲಿಕ್ಕೆ ಸಮಯ ನೀಡಿ ಪತಿ ಪತ್ನಿಯರು ಮನೆಯ ಕೆಲಸಗಳನ್ನು ಹಂಚಿಕೊಂಡು ಮಾಡಬೇಕು ಇದರಿಂದ ನಿಮ್ಮ ಪತ್ನಿಯ ಕೆಲಸದ ಹೊರೆ ಕಡಿಮೆಯಾಗ್ತದೆ ಪತ್ನಿಯು ಮನೆಯ ಕೆಲಸದ ಆಳಲ್ಲ ಎಂಬುದನ್ನು ಪತಿ ಅರಿತಿರಬೇಕು ಪ್ರಾಪಂಚಿಕ ಸುಖ ಹಣ ಬಟ್ಟೆ ಒಡವೆ ಇತ್ಯಾದಿಗಳಿಗೆ ಹೆಚ್ಚು ಮಹತ್ವ ನೀಡಬೇಡಿ ಪರಸ್ಪರ ಪ್ರೀತಿ ಪ್ರೇಮ ವಿಶ್ವಾಸ ಗೌರವಗಳ ಮುಂದೆ ಇದಾವುದು ಹೆಚ್ಚಿನದಲ್ಲ ಪತ್ನಿಯಾದವಳು ಪತಿಯನ್ನು ಗೌರವಿಸಬೇಕು ಇತರರ ಮುಂದೆ ಗಂಡನ ಬಗ್ಗೆ ಅಥವಾ ನಿಮ್ಮ ಸಣ್ಣ ಪುಟ್ಟ ಜಗಳದ ಬಗ್ಗೆ ಎಂದಿಗೂ ಚರ್ಚಿಸಬೇಡಿ ಹಾಗೆಯೇ ಪತಿಯಾದವನು ಸಹ ತನ್ನ ಪತ್ನಿಯ ಬಗ್ಗೆ ಇತರರೊಡನೆ ಚರ್ಚಿಸಬಾರದು ಗಂಡ ಹೆಂಡತಿಯರ ನಡುವೆ ಜಗಳವಾದಾಗ ಕೋಪವನ್ನು ನಿಮ್ಮ ಮಕ್ಕಳ ಮೇಲೆ ತೀರಿಸಿಕೊಳ್ಬೇಡಿ ಇದು ಮಕ್ಕಳ ಮೇಲೆ ಕೆಟ್ಟ ಪರಿಣಾಮವನ್ನು ಬೀರುತ್ತದೆ ಗಂಡ ಹೆಂಡತಿಯ ಸಂಬಂಧ ಏಳೇಳು ಜನ್ಮದ ಅನುಬಂಧ ನಾನು ಸರಿ ನೀನು ತಪ್ಪು ಎನ್ನುವ ಬದಲು ಒಂದು ಸಾರಿ ಕೇಳಿದರೆ ಗೌರವ ಕಮ್ಮಿ ಏನೂ ಆಗುವುದಿಲ್ಲ ಬದಲಾಗಿ ಪ್ರೀತಿ ಹೆಚ್ಚಾಗ್ತದೆ ಸಂಬಂಧ ಗಟ್ಟಿಯಾಗ್ತದೆ ಜಗಳವಾದಾಗ ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಹಾಕುವ ತಪ್ಪನ್ನು ಎಂದಿಗೂ ಮಾಡಬೇಡಿ ಗಂಡ ಹೆಂಡತಿ ಜಗಳವನ್ನು ಬಿಡಿಸಲಿಕ್ಕೆ ಮೂರನೆಯವರು ಪ್ರವೇಶಿಸಬಾರದು ಪತಿಪತ್ನಿಯರ ಜಗಳ ನಾಲ್ಕು ಗೋಡೆಗಳ ನಡುವೆ ಮಾತ್ರ ಇರಬೇಕು ಯಾವ ವಿಚಾರಕ್ಕೆ ಜಗಳ ಆರಂಭವಾಗುತ್ತದೆಯೋ ಅದರ ಬಗ್ಗೆ ಚರ್ಚಿಸಿ ಜಗಳವನ್ನು ಪರಿಹರಿಸಿಕೊಳ್ಳುವುದು ಬಹಳ ಮುಖ್ಯ ಇದರಿಂದ ಸಂಬಂಧ ಮೊದಲಿನಂತೆ ಉತ್ತಮವಾಗಿ ಮುಂದುವರಿತದೆ ಗಂಡ ಹೆಂಡತಿಯರಿಬ್ಬರು ಪರಸ್ಪರರನ್ನು ಹಾಗೂ ಇಬ್ಬರ ಆಸಕ್ತಿಯನ್ನು ಗೌರವಿಸಬೇಕು ಹೀಗಾದಾಗ ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯ ಯಾವುದೇ ವಿಷಯವಾಗಲಿ ಪತಿಪತ್ನಿಯರು ಪರಸ್ಪರರ ಸಲಹೆಗಳನ್ನು ಇಬ್ಬರೂ ತಾಳ್ಮೆಯಿಂದ ಕೇಳಿ ಅದಕ್ಕೆ ತಕ್ಕುದಾದ ನಿರ್ಧಾರವನ್ನು ತೆಗೆದುಕೊಂಡರೆ ಸಮಸ್ಯೆ ಬರುವುದಿಲ್ಲ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಎಂಬ ಗಾದೆಯಂತೆ ತಮ್ಮ ಬಳಿ ಇದ್ದುದರಲ್ಲೇ ಸಂತೋಷದಿಂದ ಬದುಕಲು ಕಲಿಬೇಕು ಅದನ್ನು ಬಿಟ್ಟು ಅವರ ಮನೆ ಹಾಗಿದೆ ನಮ್ಮ ಮನೆ ಹೀಗಿದೆ ಅವರ ಬಳಿ ಕಾರ್ ಇದೆ ನಮ್ಮ ಬಳಿ ಸ್ಕೂಟರ್ ಎಂದು ಪರರ ಹೋಲಿಕೆಯನ್ನು ಮಾಡುತ್ತಾ ನಿಮ್ಮ ದಿನನಿತ್ಯದ ಬದುಕನ್ನು ಹಾಳು ಮಾಡಿಕೊಳ್ಬಾರ್ದು ನಿಮ್ಮ ಬಳಿ ಏನಿದೆಯೋ ಅದರಲ್ಲೇ ತೃಪ್ತಿ ಪಟ್ಕೊಳ್ಬೇಕು ಇನ್ನು ಹೆಂಡತಿಯಾದವಳು ಯಾವಾಗಲೂ ತವರು ಮನೆಯನ್ನು ಹೊಗಳುವುದು ಗಂಡನ ಮನೆಯನ್ನು ತೆಗೊಳ್ಳುವುದನ್ನು ಮಾಡಬಾರದು ಮದುವೆಯಾದ ಮೇಲೆ ಗಂಡನ ಮನೆ ಹೇಗಿದ್ದರೂ ಅದನ್ನೇ ಸ್ವರ್ಗವನ್ನಾಗಿ ಮಾಡಿಕೊಳ್ಬೇಕು ಹಾಗೆಯೇ ಗಂಡನಾದವನು ಕೂಡ ತನ್ನ ಹೆಂಡತಿಯ ತವರು ಮನೆಯನ್ನು ದೂಷಿಸಿ ಮಾತನಾಡದೆ ಅವಳ ತಂದೆ ತಾಯಿಯರನ್ನು ಗೌರವಾಧಾರಗಳಿಂದ ಕಾಣಬೇಕು ಎಲ್ಲ ಸಂಬಂಧಗಳು ಬಹುಕಾಲ ಉಳಿಯಲು ಮುಖ್ಯವಾಗಿ ಬೇಕಾಗಿರುವುದೇ ಪ್ರೀತಿ ಪರಸ್ಪರ ಕುಟುಂಬದವರ ಮೇಲೆ ಇಬ್ಬರಿಗೂ ಗೌರವ ಕಾಳಜಿ ಪ್ರೀತಿ ಇರಬೇಕು ಆಗ ಬದುಕು ಚೆಂದ ಇನ್ನು ಮಕ್ಕಳಿರುವ ದಂಪತಿಗಳು ಮಕ್ಕಳನ್ನು ಹೊರೆ ತಮ್ಮ ಪ್ರೀತಿಗೆ ಅಡ್ಡಿ ಎಂದು ಭಾವಿಸದೆ ಮಕ್ಕಳನ್ನು ಮಮತೆಯಿಂದ ಕಾಣಬೇಕು ಗಂಡನ ಮೇಲೆ ಹೆಂಡತಿಗೆ ಹೆಂಡತಿ ಮೇಲೆ ಗಂಡನಿಗೆ ಪ್ರೀತಿ ಇದ್ದರೆ ಕೋಪ ಜಗಳವೆಲ್ಲವೂ ಕ್ಷಣ ಮಾತ್ರ ಪತಿ ಪತ್ನಿ ಇಬ್ಬರು ಒಂದು ರಥದ ಎರಡು ಚಕ್ರಗಳಿದ್ದಂತೆ ರಥದ ಒಂದು ಚಕ್ರ ಮುರಿದರೂ ಹಾನಿಗೊಳಗಾದರೂ ಸಂಸಾರದ ರಥ ಮುಂದೆ ಸಾಗಲಾರದು ಹಾಗೆಯೇ ಪತಿಪತ್ನಿಯರು ಒಮ್ಮನಸ್ಸಿನಿಂದ ಪ್ರೀತಿಯ ಮಧುರ ಬಾಂಧವ್ಯದಿಂದಲೇ ಸಂಸಾರದ ರಥ ಎಳೆಯಬೇಕು ಸುಖ ಸಂಸಾರದ ಗುಟ್ಟು ಅಡಗಿರುವುದೇ ಪತಿಪತ್ನಿಯರ ಪರಸ್ಪರ ಪ್ರೀತಿ ಬಾಂಧವ್ಯಗಳ ಮೇಲೆ ಫ್ರೆಂಡ್ಸ್ ನಿಮಗೆ ಇವತ್ತಿನ ಈ ಮಾಹಿತಿ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಚಾಟ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೆ ಧನ್ಯವಾದಗಳು